बच्चों शुभोदय आज हम हाँ सातवीं कक्षा पाठ अभ्यास करेंगे अब नए चैप्टर पांच पाठ चैप्टर नेम जिसकी मेहनत उसकी जीत नया चैप्टर पांच फिफ्थ चैप्टर ओके जिसकी मेहनत उसकी जीत और एक बार सुनो बच्चों जिसकी मेहनत उसकी जीत ओके ओके बच्चों देखो इस पाठ के द्वारा छात्र मेहनत अनुशासन तथा आत्मविश्वास जैसे मूल्यों को सीखा सकते हैं और एक बार देखो बच्चों इस पाठ के द्वारा ಛಾತ್ರ ಇಸ್ ಪಾಠಕ್ಕೆ ದ್ವಾರ ಛಾತ್ರ ಮೆಹನತ್ ಅನುಶಾಸನ್ ತಥಾ ಆತ್ಮವಿಶ್ವಾಸ ಜೈಸೆ ಮೌಲ್ಯೋಕೋ ಸಿಕ್ತೇಹೈ ಈ ಪಾಠದ ಮುಖಾಂತರ ನಮ್ಮ ಪರಿಶ್ರಮ ಅನುಶಾಸನ ಆತ್ಮವಿಶ್ವಾಸ ಇಂತಹ ಒಳ್ಳೆ ಒಳ್ಳೆ ಮೌಲ್ಯಯುತವಾದ ಕ್ವಾಲಿಟೀಸ್ಗಳನ್ನು ಕಲಿಯುತ್ತೇವೆ ಈ ಪಾಠದಲ್ಲಿ ಓಕೆ ಬಚ್ಚೋ ಮೌಲ್ಯಾಧಾರಿತ ಗುಣಗಳನ್ನು ನಾವು ಅಳವಡಿಸ್ಕೋಬೇಕು ಅನ್ನೋದು ಈ ಒಂದು ಪಾಠದಿಂದ ನಮಗೆ ಕಲಿಯೋಕ್ಕೆ ಅವಕಾಶ ಇದೆ ಇದರಲ್ಲಿ ಕಲಿತೀವಿ ಓಕೆ ಬಚ್ಚೋ ಬಚ್ಚೋ ಬೇಕೋ ಏ ಚೀಟಿ चाने के दाल के टुकड़े के आस पास गोल गोल घूम रही थी टीलू ने पूछा चिंटी रानी यहाँ क्या कर रही हो चिंटी रानी यह क्या कर रही हो मैं इस दाल को अपने बिल तक ले जाना चाहती हूँ मैं इस दाल को अपने बिल तक ले जाना चाहता चाहती हूँ कह कर चींटी नाचने लगी चींटी नाचने लगी मैं तुम्हारे बिल तक पहुँचा दू टीलू ने हमदर्दी से पूछा चिंटी बोली नहीं मैं इस खुद ले जाऊंगी, नहीं मैं ले अगर तुम इसे ना ले जा सकी तो क्या करेंगी करूंगी अगर तुम इसे ना ले जा सकी तो क्या करूंगी टीलू ने धीरे से पूछा विश्वास के साथ चिंटी ने कहा विश्वास के साथ चिंटी ने कहा कोशिश करने पर मैं हरूंगी नहीं कोशिश करने पर मैं हारूंगी नहीं तुम इतनी मेहनत करेंगी टीलू ने फिर पूछा इस बार चिंटी को गुस्सा आ गया चिंटी को गुस्सा आ गया वहाँ बोली मेहनत से काम करना बहुत अच्छी बात है मेहनत से काम करना बहुत अच्छी बात है चलो अब तुम मुझ मुझे काम करने दो टीलू वहाँ से चुपचाप हट गया टीलू वहां से चुपचाप हट गया थोड़ी देर बाद टीलू वहाँ गया उसने देखा उसने देखा कि दाल अपने जगह पर नहीं उसने देखा कि दाल अपने जगह पर नहीं, नहीं थी कुछ धीरे पर चींटियां कतार में एक एक के पीछे एक चने के दाल को घसीटे ले जा रही थी तब टील को लगा इनसे हमें सहयोग और अनुशासन भी सीखना चाहिए ओके बच्चों बच्चों जिसके मेहनत उसकी जीत पाठ का शब्दार्थ देखो एक बार शब्दार्थों को देखो बच्चों बिल बिल का मतलब क्या है चींटी का निवास स्थान चींटी का ನಿವಾಸಸ್ಥಾನ ಅಂದರೆ ಆ ಚಿಂಟಿ ಇರುವೆ ವಾಸ ಮಾಡುವಂತಹ ಅಂತಹ ಉತ್ತ ಅಥವಾ ಜಾಗ ಭೂಮಿನಲ್ಲಿ ಮಾಡ್ಕೊಂಡಿರುತ್ತಲ್ವಾ ಗೂಡು ಸಣ್ಣದಾಗಿ ಪುಟಾಣಿ ಗೂಡು ಅದು ನಿವಾಸಸ್ಥಾನ ಹಮ್ದರ್ದಿ ಮೀನ್ಸ್ ಸಹಾನುಭೂತಿ ಕಾಳಜಿ ಸಹಾನುಭೂತಿ ಅದಕ್ಕೆ ತುಂಬ ಕಾಳಜಿ ಖುದ್ ಸ್ವಯಂ ಖುದ್ ಮೀನ್ಸ್ ಸ್ವಯಂ ನಾನೇ ನಾನೇ ಮಾಡಬೇಕು ಖುದ್ದು ಅನ್ನೋದು ಕೋಶಿಶ್ ಕೋಶಿಶ್ ಮೀನ್ಸ್ ಪ್ರಯತ್ನ ಕೋಶಿಶ್ ಕ ಮತ್ಲಬ್ ಕ್ಯಾ ಹೈ ಕೋಶಿಶ್ ಕ ಮತ್ಲಬ್ ಪ್ರಯತ್ನ ಪ್ರಯಾಸ್ ಟ್ರೈ ಮಾಡೋದು ನಾನೇ ಟ್ರೈ ಮಾಡ್ತೀನಿ ಯಾಕಾಗಲ್ಲ ನಾನೇ ಮಾಡ್ತೀನಿ ಅನ್ನೋದು ಹಾರ್ ಪರಿ ಹಾರ್ ಪರಾಜಯ್ ಸೋಲು ಅಷ್ಟು ಬೇಗ ನಾವು ಸೋಲನ್ನು ಒಪ್ಕೋಬಾರ್ದು ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟಂಗೆ ಪಟ್ಟಂಗೆ ತಪ್ಪುಗಳು ಕಡಿಮೆ ಆಗುತ್ತೆ ಜಯ ಸಿಕ್ಕೇ ಸಿಗುತ್ತೆ ಹೌದಲ್ವಾ ಗುಸ್ಸಾ ಗುಸ್ಸಾ ಕ ಮತ್ಲಬ್ ಕ್ರೋಧ ಸಿಕ್ ಮಾಡ್ಕೊಳ್ಳೋದು ಹ್ಞೂ ಮೆಹನತ್ ಪರಿಶ್ರಮ ಮೆಹನತ್ ಕ ಮತ್ಲಬ್ ಪರಿಶ್ರಮ ತುಂಬ ಪರಿಶ್ರಮ ಪಡೋದು ಹೌದು ಕತಾರ್ ಪಂಕ್ತಿ ಸಹಯೋಗ ಒಬ್ಬರಿಂದ ಒಬ್ಬರು ಒಬ್ಬರು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಡೋದು ಒಬ್ಬರೇ ಮಾಡೋಕ್ಕಾಗಲ್ಲ ಎಲ್ಲರೂ ಸೇರಿಕೊಂಡು ಮಾಡೋದು ಸಹಯೋಗ ಒಬ್ಬೊಬ್ರಿಗೆ ಒಬ್ರಿಗೊಬ್ಬರು ಸಹಕರಿಸೋದು ಸಹಯೋಗ ಮಿಲ್ಕರ್ ಕಾಮ್ ಕರ್ನಾ ಸಹಯೋಗ್ ಮೀನ್ಸ್ ಕತಾರ್ ಮೀನ್ಸ್ ಪಂಕ್ತಿ ಓಕೆ ಸಹಯೋಗ ಮಿಲ್ಕರ್ ಕಾಮ್ ಕರ್ನಾಬರಿಗೊಬ್ಬರು ಜೊತೆ ಸಹಯೋಗ ಅಂದರೆ ಒಬ್ರಿಗೊಬ್ಬರು ಜೊತೆ ಸೇರಿ ಹೆಲ್ಪ್ ಮಾಡಿಕೊಂಡು ಮಾಡೋವಂಥ ಕೆಲಸ ಅನುಶಾಸನ್ ಅನುಶಾಸನ್ ಮೀನ್ಸ್ ನಿಯಮ ಪಾಲನ್ ನಿಯಮವನ್ನು ಪಾಲನೆ ಮಾಡೋದು ಈಗ ಏನೋ ಒಂದು ಒಂದು ಪಿ ಇದೆ ಒಂದು ಖೋಖೋ ಹಾಡ್ತಿದ್ದೀರಾ ಅದರಲ್ಲಿ ಇದೇ ಥರ ರೂಲ್ಸು ರೆಗ್ಯುಲೇಷನ್ಸ್ ಅಂತಿದೆ ಪ್ರತಿಯೊಬ್ಬರು ಕೂಡ ಆಟ ಆಡೋ ಪಾರ್ಟಿಸಿಪೆಂಟ್ ಎಲ್ಲರೂ ಕೂಡ ಆ ನಿಯಮವನ್ನು ಪರಿಪಾಲನೆ ಮಾಡಬೇಕು ಹೌದಲ್ವಾ ಹಾಗೆ ನಾವು ನಮ್ಮ ಜೀವನದಲ್ಲಿ ನಿಯಮವನ್ನು ಪರಿಪಾಲನೆ ಮಾಡಬೇಕು ನಾನು ಸ್ಕೂಲ್ಗೆ ಹೋಗೋ ಕರ್ತವ್ಯ ಇದೆ ನಾನು ಸ್ಕೂಲ್ಗೆ ಹೋಗಬೇಕು ಹೋಗಿ ಸರಿಯಾಗಿ ಪಾಠ ಕೇಳಬೇಕು ಅವ್ರು ಕೊಟ್ಟಂಥ ಹೋಮ್ವರ್ಕ್ ಮಾಡಬೇಕು ಇವು ಇವೆಲ್ಲ ನಾವು ನಿಯಮಗಳು ನಾವೇ ಇವನ್ನ ಅಳವಡಿಸ್ಕೊಂಡು ನಮಗೆ ನಾವೇ ಅಳವಡಿಸ್ಕೊಂಡು ಉತ್ತಮವಾದ ದಾರಿನಲ್ಲಿ ಸಾಗಬೇಕು ಓಕೆ ಅವ್ರೇಗೆ ಬರ್ಬೇಕೋ ಬಚ್ಚೋ ಬಿಲ್ ಚೀಟಿಕ ನಿವಾಸ್ ಇರುವೆಯ ಹುತ್ತ ಅಥವಾ ಆ್ಯಂಟಿ ಹಿಲ್ ಓಕೆ ಹ್ಯಾಂಟ್ ಹ್ಯಾಂಟ್ ಅಂದರೆ ಇವೇ ಖುದ್ ಸ್ವಯಂ ಸ್ವತಃ ಸೆಲ್ಫ್ ಅವರೇ ಹೋಗೋದು ಓಕೆ ಹಾರ್ ಪರಾಜೆ ಸೋಲು ಡಿಫೀಟ್ ಮೆಹನತ್ ಪರಿಶ್ರಮ ಹಾರ್ಡ್ ವರ್ಕ್ ಮಾಡೋದು ಒಂದೇ ಸಲಗೆ ಯಾವ ಕೆಲಸನೂ ಆಗೋಲ್ಲ ಮತ್ತೆ ಮತ್ತೆ ಮಾಡಿದಾಗ ಈಸಿ ಆಗೋ ಆಗುತ್ತೆ ಹಾರ್ಡ್ ವರ್ಕ್ ಸಹಯೋಗ ಮಿಲ್ಕರ್ ಕಾಮ ಕರ್ಣ ಕೋ ಆಪ್ರೇಷನ್ ಕೋ ಆಪ್ರೇಷನ್ ಸಹಾಯ ಮಾಡಿಕೊಂಡು ಮಾಡುವಂತಹ ಕೆಲಸ ಅನುಶ್ವಾಸನ್ ನಿಯಮ ಪಾಲನ್ ನಿಯಮ ಪಾಲನ್ ನಿಯಮ ಪಾಲನೆ ಮಾಡಬೇಕು ಏನೇ ಒಂದು ಕೆಲಸ ಆದರೂ ಅದರಲ್ಲಿ ಏನು ನಿಯಮ ಇದೆಯೋ ಅದನ್ನು ನಾವು ಕರೆಕ್ಟಾಗಿ ಪಾಲಿಸಿದ್ರೆ ಕರೆಕ್ಟಾಗಿ ಗುರಿ ಮುಟ್ತೀವಿ ನಾವು ಎಡವಟ್ ಮಾಡೋದ್ವಿಂದ್ರಿ ಎಡವಟ್ ಆಗಿಬಿಡುತ್ತೆ ಅಷ್ಟೇ ಹಮ್ದರ್ದಿ ಮೀನ್ಸ್ ಸಹಾನುಭೂತಿ ಕಾಳಜಿ ಕೋಶಿಶ್ ಪ್ರಯತ್ನ ಪ್ರಯತ್ನಿಸೋದು ಟ್ರೈ ಮಾಡೋದು ಗುಸ್ಸಾ ಕ್ರೋಧ್ ಸಿಟ್ ಮಾಡ್ಕೊಳ್ಳೋದು ಕತಾರ್ ಅಂದರೆ ಪಂಕ್ತಿ ಸಾಲು ಸಾಲಾಗ ಈಗ ಇರುವೆಗಳು ನೋಡ್ರಿ ಒಂದೊಂದೇ ಓಡಾಡ್ತವೆ ಇರುವೆಗಳು ಯಾವತ್ತೂ ಒಂದೊಂದೇ ಓಡಾಡಲ್ಲ ಅವ್ರು ಲೈನ್ ಸಮಯ ಲೈನಾಗೇ ಇರ್ತಾರೆ ಎಲ್ಲರೂ ಜೊತೆ ಜೊತೆಯಾಗೇ ಓಡಾಡೋದು ನಮ್ಮಂಗೆ ಒಬ್ಬೊಬ್ಬರೇ ಓಡಾಡ್ತಾರಾ ಇಲ್ಲ ಓಕೆ ಬಚ್ಚೋ ದೋ ಇಸ್ ಪಾಟ್ ಕಾ ಪೂರಾ ಇಂಡಿಯಾ ಕ ಅರ್ಥ್ ಏಕ್ ಬಾರ್ ದೇಕೋ ಬಚ್ಚೋ ಬಚ್ಚೋ ಇಸ್ ಪಾಟ್ಕೋ ಜಿಸ್ಕಾ ಮೆಹನತ್ ಉಸ್ ಪಾಟ್ ಕಾ ಪೂರಾ ಹಿಂದಿ ಅರ್ಥ ಟೋಟಲ್ ಟೋಟಲಿ ಒಂದು ಸಲ ಟೋಟಲಿ ಒಂದು ಕಥೆ ರೂಪದಲ್ಲಿ ಕೇಳಿಬಿಡಿ ಒಂದು ಸಲ ಹಿಂದಿಯಲ್ಲಿ ಕೇಳಿ ಒಂದು ಸಲ ಇಂಗ್ಲೀಷ್ ಕನ್ನಡದಲ್ಲಿ ಕೇಳಿ ಓಕೆ ಮಕ್ಕಳ ಇಸ್ ಮಕ್ಳ ಮೇ ಲೇಖಕ ಚಾತ್ರಶ್ರಮ ಅನುಶಾಸ ತತ್ಮವಿಶ್ವಾಸ ಜೈಸ ಮೂಲ ಸೀಕಾ ಅಭ್ಯಾಸ ಪ್ರೇರಣಾ ಹೈ ಓಕೆ ಬಚ್ಚೋ ಈ ಚೀಟಿ चाने के दाल के टुकड़े पास गोल गोल घूम रही है एक दाल के टुकड़े एक दाल एक दाल के टुकड़े के पास गोल गोल घूम रही है ओके चींटी वहाँ निरंतर प्रयास कर रही है वहाँ निरंतर कंटिन्यूस प्रयास कर रही है कि चाने के दाल को चाने के दाल को अपने घर ले जाने के घर ले जाने की किंतु प्रयास के बावजूद वहां उसे नहीं सींच पा रही है ओके तभी नज़र उस चींटी पर पड़ती है और चिंटी से पूछा पूछाता हाउ चिंटी से पूछाता है कि वहाँ क्या कर रही है वहाँ क्या कर रही है चिंटी जवाब देती है चिंटी ने जवाब देती है दाल को अपने दाल को अपने बीरू और बिल तक ले जाना चाहती है हमदर्दी से टीलू उसे मदद करना चाहता है परंतु चींटी साफ इनकराती इनकराती है तभी टीलू पूछाता है वहाँ अगर ना ले जा सके तो आत्मविश्वास के साथ आत्मविश्वास के साथ चिंटी कहती है चिंटी ने आत्मविश्वास के साथ कहती है मैं दोबारा कोशिश करूंगी परंतु हार ना मानूंगी न नहीं इन सला इन सलाह प्रयत्न पढ़ती नहीं सुनने आखिर चिंटी को समझकर तक जाता है अतः वहाँ से चला जाता है चींटी लगातार कोशिश प्रयास परिश्रम से वहाँ दाल को अपनी बिल तक ले आती है थोड़ी देर उपरांत टीलू देखाता है ना वहाँ दाल है ना चींटी परंतु कुछ दूरी पर चीटियाँ कतार में एक के पीछे एक चाने के दाल को घसीटे ले जा रही थी घसीटे ले जा रही थी टीलू को बड़ा आचार्य एवं गर्व हुआ इन चींटियों पर टीलू को बड़ा आचार्य एवं गर्व हुआ इन चींटियों पर उसे उसे लगा कि हमें भी अपने जीवन में अनुशासन एवं अनुशासन जीवन में अनुशासन एवं सहयोग परिश्रम सीखाना चाहिए अपने जीवन में अनुशासन एवं सहयोग परिश्रम सीखाना सीखना चाहिए इन मूल्यों को अपनाने से जीवन में सफलता प्राप्त होती है इन मूल्यों को अपनाने से इन मूल्यों को अपनाने से जीवन में सफलता प्राप्त होती है ओके ओके बच्चों। ही पाठ का ಕೀಲು ಇದೇ ಇರುವೆ ಇದೆ ಅವರಿಬ್ಬರು ಮದುವೆ ಕಾನ್ವರ್ಜೇಷನ್ ನಡೀತಾ ಇದೆ ಓಕೆ ಮಕ್ಕಳ ಈ ನಾವು ಈ ಪಾಠದ ಮೂಲಕ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಅನುಶಾಸನಗಳ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಂಡ್ರೆ ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಉದ್ಧಾರ ಆಗ್ತೀವಿ ಅಳವಡಿಸ್ಕೋಬೇಕು ಅನ್ನೋದು ಅನ್ನೋದನ್ನು ಈ ಪಾಠದ ಮುಖಾಂತರ ತಿಳ್ಕೊಬೋದು ನಾವು ನೋಡಿ ಆ ಇರುವೆ ಸಣ್ಣ ಇರುವೆ ಆದರೂ ಕೂಡ ಅದರಲ್ಲಿ ಎಷ್ಟು ಆತ್ಮವಿಶ್ವಾಸ ಇದೆ ಅಲ್ವಾ ಎಷ್ಟು ಸಣ್ಣ ಪ್ರಾಣಿ ಅಲ್ವ ಅದು ಆ ಪ್ರಾಣಿಗೆ ಎಷ್ಟು ಆತ್ಮವಿಶ್ವಾಸ ಇದೆ ಯಾರ ಹೆಲ್ಪು ಇಲ್ಲದೆ ತಾನೇ ತಾನೇ ಪ್ರಯತ್ನ ಪಟ್ಟು 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 ನಾನು ನನ್ನ ಕೆಲಸ ಮಾಡ್ಕೋತೀನಿ ನಿನ್ನ ಹೆಲ್ಪೇನು ಬೇಕಾಗಿಲ್ಲ ನಾನೇ ಹೋಗ್ತೀನಿ ಅಂತ ಹೇಳುತ್ತೆ ಇದನ್ನು ನೋಡಿ ಒಂದು ಕತೆ ಥರ ಹೇಳ್ಬಿಡ್ತೀನಿ ಓಕೆ ಒಂದು ಹಿರುವೆ ಒಂದು ಕಾಳಿನ ಸುತ್ತಮುತ್ತ ತಿರುಗ್ತಾ ಇರುತ್ತೆ ಅಲ್ಲೊಂದು ಸಣ್ಣದೊಂದು ದಾಲ್ ಬೇಳೆಕಾಳು ಒಂದು ಬಿದ್ದಿರುತ್ತೆ ಒಂದು ತುಂಡು ಸಣ್ಣ ಕಾಳು ಅದು ಇರುವೆ ಅದು ಸುತ್ತಮುತ್ತ ಸುಮ್ಮನೆ ಸುತ್ತಾ ಇರುತ್ತದೆ ಆಗ ಟೀಲು ಹಿರುವೆಯನ್ನು ಕೇಳ್ತಾನೆ ಟೀಲು ಬರ್ತಾನೆ ಇದು ಯಾಕೆ ಹಿಂಗೆ ಈ ಕಾಳು ಸುತ್ತ ಸುತ್ತಾ ಅಂತ ಅಂತೇಳಿ ಟೀಲನ್ನ ಕೇಳ್ತಾನೆ ಟೀಲು ಇರುವೆನ ಕೇಳ್ತಾನೆ ಇರುವೆ ಹೀಗೇಕೆ ಮಾಡುತ್ತಿರುವೆ ಹಾ ಯಾಕೆ ಹಿಂಗ ಹಿಂಗೆ ಮಾಡ್ತಾ ಇದ್ದೀರಾ ಯಾಕೆ ಹಿಂಗೆ ಇರುವೆ ಹಿಂಗೆ ಸುತ್ತಾ ಇದೆಯಾ ಈ ಕಾಳು ಸುತ್ತ ಆಗ ಹಿರುವೆ ಹೇಳುತ್ತದೆ ಈ ಕಾಳನ್ನು ನಾನು ನನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕೆಂದಿದ್ದೇನೆ ನಾನು ಈ ಕಾಳನ್ನ ನನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತಿದ್ದೀನಿ ಏನಕ್ಕೆ ಯೂಸ್ ಮಾಡುತ್ತೆ ಅದನ್ನು ಆಹಾರವಾಗಿ ಯೂಸ್ ಮಾಡುತ್ತೆ ಆ ಹಿರುವೆ ಸುತ್ತಾ ಇರೋದನ್ನು ನೋಡ್ಬಿಟ್ಟು ಟೀಲು ಕೇಳ್ತಾನೆ ಯಾಕೆ ಹಿರುವೆ ಹೀಗೆ ಮಾಡ್ತಿದ್ಯಾ ಅಂತ ಅದಕ್ಕೆ ಇಲ್ಲ ನಾನು ಈ ಕಾಳನ್ನ ನನ್ನ ಮನೆಗೆ ತೊಗೊಂಡು ಹೋಗ್ಬೇಕು ಅಂತಿದ್ದೀನಿ ಅದಕ್ಕೆ ಅಂತ ಅದು ಹಾ ಹಂಗಂತ ಖುಷಿ ಖುಷಿಯಾಗಿ ಹೇಳ್ತಾ ಇರುತ್ತೆ ಅದು ಬೇಜಾರು ಮಾಡ್ಕೊಂಡು ಹೇಳಲ್ಲ ಅಯ್ಯೋ ಇದನ್ನು ಮೊದ್ಕೊಂಡು ನಂದು ನನ್ನ ಅಂತ ಹೋಗಬೇಕಪ್ಪ ಹಂಗಲ್ಲ ಖುಷಿ ಖುಷಿಯಾಗಿ ಹೇಳ್ತಾ ಇರುತ್ತೆ ಇಲ್ಲಿ ನೋಡು ನಾನು ಈ ಕಾಳನ್ನು ನನ್ನ ಮನೆಗೆ ಹೋಗ್ಬೇಕಂತ ಇದ್ದೀನಿ ಅಂತ ಹೇಳುತ್ತೆ ಹಾಗಾದರೆ ನಿನ್ನ ಕಾಳನ್ನು ಮನೆಗೆ ತಲುಪಿಸುವೆ ಎಂದಾಗ ಅದಕ್ಕೆ ಚೀಂಟು ಹೇಳ್ತಾನೆ ನೀನು ಯಾಕೆ ಅಷ್ಟೊಂದು ಪರಿಶ್ರಮ ಪಡ್ತೀಯ ನಾನು ಈ ಕಾಳು ತೊಗೊಂಡು ನಿನ್ನ ಮನೆ ಹತ್ರ ಇಟ್ಬಿಡ್ಲಾ ಇಡ್ ಇಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾನೆ ಚೀಂಟು ಇರುವೆ ನಾನೇ ತೆಗೆದುಕೊಂಡು ಹೋಗುವೆ ಅಂದಿದ್ವಿ ಇಲ್ಲ ಇಲ್ಲ ಬೇಡ ಬೇಡ ನಾನೇ ಖುದ್ದು ನಾನೇ ಈ ಕಾಳನ್ನು ನಾನು ಮನೆಗೆ ತೆಗೆದುಕೊಂಡು ಹೋಗ್ತೀನಿ ಟೀಲು ಆಗ ಟೀ ಹೇಳ್ತಾನೆ ಇರುವೆಗೆ ನೀನು ತೆಗೆದುಕೊಂಡು ಹೋಗೋಕ್ಕಾಗ್ದಿದ್ದರೆ ನಿನಗೆ ಎತ್ಕೊಂಡು ಹೋಗೋಕಾಗಲಿಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಕೇಳ್ತಾನೆ ಅದಕ್ಕೆ ಇರುವೆ ಹೇಳುತ್ತೆ ಅದು ವಿಶ್ವಾಸದಿಂದ ಕಾನ್ಫಿಡೆನ್ಸಾಗಿ ಹೇಳುತ್ತೆ ಇರುವೆ ನಾನು ಮತ್ತೆ ಮತ್ತೆ ಪ್ರಯತ್ನಿಸುವೆ ನನ್ನ ಕೈಯಲ್ಲಿ ಹಾಗಲ್ಲ ಹೌದು ಅದಕ್ಕಿಂತ ಭಾರ ಇದೆ ಆ ಕಾಳು ನಾನು ಒಂದೇ ಸಲ ಪ್ರಯತ್ನಕ್ಕೆ ಸುಮ್ಮನಾಗಲ್ಲ ಮತ್ತೆ ಮತ್ತೆ ಪ್ರಯತ್ನಿಸ್ತೇನೆ ನೀನು ಅಷ್ಟೊಂದು ದೊಡ್ಡ ಕಾಳು ಕಾಲ ನಾನು ಇಟ್ಟು ಬರ್ತೀನಿ ಅಂತ ಹೇಳ್ತಾನಲ್ವಾ ಅವ್ನು ಕಾಳು ತೊಗೊಂಡೋಗಿ ಬರ್ತೀನಿ ಅಂತ ಬೆಳೆನ ಅದಕ್ಕಿಲ್ಲ ನಾನು ಮತ್ತೆ ಮತ್ತೆ ಪ್ರಯತ್ನಿಸ್ತೀನಿ ನಾನೇ ತೊಗೊಂಡೋಗ್ತೀನಿ ಅಂತ ಇರುವೆ ಹೇಳುತ್ತದೆ ಆದರೆ ಸೋಲಲ್ಲಾರದೇ ನಾನು ಸೋಲಲ್ಲ ಇದರಿಂದ ನಾನು ಸೋತು ಇದರಿಂದ ಸೋಲು ಅನ್ಬ ಸೋಲಲ್ಲ ನಾನು ಮತ್ತೆ ಮತ್ತೆ ಪ್ರಯತ್ನಿಸ್ತೀನಿ ಅಂತ ಹೇಳುತ್ತೆ ನೋಡ್ರಿ ಸಣ್ಣ ಇರುವೆ ನೋಡ್ರಿ ಅವ್ರಿಗೆ ಎಷ್ಟು ಬುದ್ಧಿ ಇದೆ ಅಲ್ವಾ ಸ್ವಲ್ಪ ಸಮಯದ ಬಳಿಕ ಟೀಲು ಅಲ್ಲಿಂದ ಹೊರಟು ಹೋಗ್ತಾನೆ ಎಷ್ಟು ಹೇಳಿದ್ರು ಇರ್ವೆ ಕೇಳಲ್ಲ ಬಿಡ ಅಂತ ಅವನ ಪಾಡಿಗೆ ಅವನು ಹೋಗ್ಬಿಡ್ತಾನೆ ಹೋಗ್ತಾನೆ ಕೆಲವು ಕ್ಷಣಗಳ ಬಳಿಕ ಮತ್ತೆ ಟೀಲು ಬಂದು ನೋಡ್ತಾನೆ ಸ್ವಲ್ಪ ತಂದಲೆ ಅವ್ನು ಹೋಗ್ಬಿಟ್ಟ ಮತ್ತೆ ಬಂದು ಏನು ಇರುವೆ ಅಂತ ನೋಡಕ್ಕೆ ಬಂದ ನೋಡ್ತಾನೆ ಆ ಕಾಳು ಅಲ್ಲಿಲ್ಲ ಅಲ್ಲಿ ಬಿಟ್ಟಿತ್ತಲ್ಲ ಬೇಳೆಕಾಳು ಅದು ಅಲ್ಲಿ ಇಲ್ಲೇ ಇಲ್ಲ ಅವ್ರು ಹಿಂಗೆ ಹೋಗಿ ಹಿಂಗೆ ಬಿಟ್ಕೊಂಡು ಬರೋಷ್ಟೊತ್ತಿಗೆ ಅದಿಲ್ಲ ಹಂಗೆ ನೋಡ್ತಾನೆ ಇರುವೆ ಸಾಲಿನಲ್ಲಿ ಕಾಳನ್ನು ಎಳೆದುಕೊಂಡು ಹೋಗುತ್ತಿರುವುದನ್ನು ಗಮನಿಸ್ತಾನೆ ಇರುವೆಗಳು ಲೈನಕ್ಕೆ ಬಂದ್ಬಿಟ್ಟು ಆ ಕಾಳನ್ನ ಒಂದಾದ್ಮೇಲೆ ಮೇಲೆ ಒಂದೊಂದಾದ ಮೇಲೆ ಒಂದು ದುಕ್ ತುಕೊಂಡು ಎಳೆದಡ್ಕೊಂಡು ಹೋಗೋದನ್ನು ಗಮನಿಸ್ತಾನೆ ಟೀಲುವಿಗೆ ಏನಪ್ಪ ಇದು ಎಷ್ಟೋ ಹೆಂಗೆ ತೊಗೊಂಡೋಗ್ತಿದ್ದಾವಲ್ಲ ಸಣ್ಣ ಇರುವೆಗಳು ಈ ಕಾಳ ಅಂತ ಆಶ್ಚರ್ಯ ಆಗ್ಬಿಡುತ್ತೆ ಆಮೇಲೆ ಇದರಿಂದ ನಮಗೂ ಒಂದು ಪಾಠ ಇದೆ ಅಲ್ವ ಇರುವೆಯಿಂದ ನಾವು ಒಂದು ಪಾಠ ಆಯ್ತಲ್ವ ಹ್ಞೂ ಯಾವುದೇ ಒಂದು ಕೆಲಸನ ಒಂದು ಸಲ ಪ್ರಯತ್ನಪಟ್ಟು ಬಿಡಬಾರ್ದು ಮತ್ತೆ ಮತ್ತೆ ಪ್ರಯತ್ನ ಪಟ್ಟಾಗ ಆ ಕೆಲಸ ಆಗೇ ಆಗುತ್ತೆ ಆಗದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ ನೋಡು ಸಣ್ಣ ಇರುವೆ ಎಷ್ಟು ಪ್ರಯತ್ನಪಟ್ಟು ಅದು ತನ್ನ ಸಾಧನೆನ ಮಾಡಿತು ಅಲ್ವಾ ಅನ್ನೋದು ನಾನು ಕುತ್ಕೊಂಡು ಯೋಚನೆ ಮಾಡ್ತೇನೆ ನೋಡಿದ ನಾವು ಕೂಡ ಇಂಥ ಒಂದು ಸಣ್ಣ ಇರುವೆಯಿಂದ ನಾವು ಪಾಠ ಕಲಿಯೋದಿದೆ ಅಂತ ಈ ಇರುವೆಗಳು ಎಷ್ಟು ಸಹಯೋಗದಿಂದ ಒಂದಕ್ಕೊಂದು ಹೆಲ್ಪ್ ಮಾಡಿಕೊಂಡು ಒಂದರಿಂದ ಒಂದು ಎಷ್ಟು ಸಹಯೋಗದಿಂದ ಒಬ್ರಿಗೊಬ್ರು ಕೋಪ್ರೇಟ್ ಮಾಡಿಕೊಂಡು ಮತ್ತು ಶಿಸ್ತಿನಿಂದ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಹೋಗಲ್ಲ ಅವು ಕರೆಕ್ಟಾಗಿ ಒಂದೇ ಒಂದರಿಂದೇ ಒಂದರಿಂದೇ ಹೋಗ್ತಿರ್ತಾರೆ ಹೌದಲ್ವಾ ಅದಕ್ಕೊಂದು ಕಾರಣವೂ ಇದೆ ಅವು ಹೆಂಗೆ ಅದನ್ನೇ ಫಾಲೋ ಮಾಡ್ತವೆ ಅಂದರೆ ಒಂದು ಹಿರುವೆ ಹೋಗ್ತಿರುತ್ತಲ್ಲ ಅದು ತನ್ನ ಆ್ಯಸಿಡ್ ಅದರ ಅದರಲ್ಲಿರೋದನ್ನು ಒಂದು ಅಂಶವನ್ನು ರಾಸಾಯನಿಕವನ್ನು ಬಿಡ್ತಾ ಹೋಗುತ್ತೆ ನೆಲದ ಮೇಲೆ ಇನ್ನೆಲ್ಲ ಹಿರುವೆಗಳು ಅದನ್ನೇ ಫಾಲೋ ಮಾಡ್ತಾ ಬರ್ತವೆ ಪ್ರತಿಯೊಂದು ಇರುವೇನೂ ಬಿಡುತ್ತೆ ಅದರಿಂದಿನ ಇರುವೆ ಅದನ್ನೇ ಫಾಲೋ ಮಾಡುತ್ತೆ ಹಾಗಾಗಿ ಅವು ಒಂದು ನೀವೆಲ್ಲರೂ ನೋಡ್ರಿ ಚದ್ರಕೊಂಡು ಚಲ್ಲ ಪಿಲ್ಲಿಯಾಗಿ ಹೋಗೋಲ್ಲ ಯಾವಾಗಲೂ ಲೈನ್ ಎಲ್ಲಿ ನೋಡಿದ್ರೂ ಲೈನ್ ಅವರಲ್ಲಿ ಎಷ್ಟು ಕೋಆಪ್ರೇಷನ್ ಇದೆ ಎಷ್ಟು ಸಹಯೋಗ ಸಂಯಮ ಆತ್ಮವಿಶ್ವಾಸ ಇದೆ ನೋಡಿ ಗಮನಿಸ್ರಿ ಮತ್ತು ಶಿಸ್ತಿದೆ ಫಸ್ಟ್ ಆಫ್ ಆಲ್ ಏನಿದೆ ಶಿಸ್ತು ಅದಿದೆ ಒಂದೇ ಲೈನಿಗೆ ಒಬ್ರಿಂದ ಒಬ್ರೇ ಹೋಗ್ತಾರೆ ನಾವು ಪ್ರೇಯರ್ ನಿಂತ್ಕೊಳ್ರಪ್ಪ ಅಂದರೆ ಆ ಬಾಬಾ ನಾವು ನಿಲ್ಲಿಸಿ ಮಾಡಿ ಸುಮ್ಮನೆ ಆದ್ರೂ ನೀ ಕಡೆಯಿಂದ ದಿನ ನಿಲ್ಲಿಸ್ಬೇಕು ಅದನ್ನು ಹೌದಲ್ವಾ ಆದರೆ ಅವು ಅವ್ಕ್ಯಾರು ನಿಲ್ಲಿಸ್ತಾರೆ ಎಲ್ಲ ಇರುವೆಗಳು ಸಾಲಾಗಿ ಬರ್ರಿ ಅಂತ ಹೇಳ್ತಾರ ಯಾರೂ ಹೇಳಲ್ಲ ಅವು ಸಣ್ಣ ಪ್ರಾಣಿಯಾದರೂ ಕೂಡ ಅದು ಎಷ್ಟು ಶಿಸ್ತನ ಪರಿಪಾಲನೆ ಮಾಡುತ್ತೆ ನಾಳೆಯಿಂದ ಹಾಗಾದರೆ ನಾವು ಪ್ರೇಯರಿಗೆ ನಿಂತ್ಕೋಬೇಕಾದ್ರೆ ಯಾರು ಹೆಲ್ಪ್ ಇಲ್ಲದೆ ಕರೆಕ್ಟಾಗಿ ನಿಂತ್ಕೊಳ್ಳೋಣವಾ ಓಕೆ ಥ್ಯಾಂಕ್ ಯು